ಕೇರಳದಿಂದ ಬಂದು ನಾಗಮಂಗಲದಲ್ಲಿ ಗಲಾಟೆ ಮಾಡಿದ್ರು. ಇದು ಚಿಕ್ಕ ಘಟನೆನ ಕೋಲಾರದ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೀನ್ ಧ್ವಜ ಪ್ರದರ್ಶನ ಮಾಡಲಾಗಿದೆ. ದೇಶದ್ರೋಹಗಳಿಗೆ ಕರ್ನಾಟಕದಲ್ಲಿ ಧೈರ್ಯ ಬಂದಿದೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನೀವು ಸಿಎಂ ಆದ ಮೇಲೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ. ಟಿಪ್ಪುವಿನ ವೈಭವೀಕರಣ ಮಾಡಲಾಗಿದೆ. ಹನುಮಾನ್ ಚಾಲೀಸ ಹಾಕಿಕೊಂಡಿದ್ದವರ ಮೇಲೆ ಹಲ್ಲೆ ನಡೆಯುತ್ತೆ. ಯಾವ ಅಪರಾಧಕ್ಕಾಗಿ ನಮ್ಮ ಮೇಲೆ ಎಫ್ಐಆರ್ ಹಾಕಿದ್ದೀರಿ? ನಿಮ್ಮನ್ನ ಪ್ರಶ್ನೆ ಮಾಡಿದ್ದಕ್ಕ ನಮ್ಮ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದೀರಿ. ಅಲ್ಪಸಂಖ್ಯಾತರ ಓಲೈಕೆ ಮಾಡೋದಕ್ಕೆ ಪ್ರಜಾತಂತ್ರದ ಕಗ್ಗೊಲೆ ಮಾಡ್ತಾ ಇದ್ದೀರಿ. ಯಾರು ಯಾವ ಘೋಷಣೆ ಬೇಕಾದರೂ ಹಾಕಬಹುದು. ಕರ್ನಾಟಕದಲ್ಲಿ ಏನಾಗ್ತಿದೆ ಎಂದು ಶೋಭಾ ಕರಂದ್ಲಾಜೆ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಹಿಟ್ಲರ್ ರಾಜಕಾರಣ ಮಾಡ್ತಾ ಇದ್ದಾರೆ, ನಿಮ್ಮ ಎಫ್ಐಆರ್ಗೆ ನಾವು ಹೆದರೋದಿಲ್ಲ, ಓಡಿ ಹೋಗೋದಿಲ್ಲ ಎಂದು ಶೋಭಾ ಕರಂದ್ಲಾಜೆ ಕುಟುಕಿದ್ದಾರೆ. ಉರ್ದುವಲ್ಲಿ ಕಡಗವನ್ನ ಬರೆದಿದ್ದಾರೆ, ಮತ್ತೆ ಅದರಲ್ಲಿ ಉರ್ದುವಲ್ಲಿ ಏನೋ ಬರೆದಿದ್ದಾರೆ. ಇದು ಕರ್ನಾಟಕದ ಸ್ಥಿತಿ ಎಲ್ಲಿ ಆಗ್ತಾ ಇದೆ? ರಾಜಧಾನಿಯಲ್ಲಿ, ಬೆಂಗಳೂರಲ್ಲಿ. ಈ ಧೈರ್ಯ ಇವತ್ತು ಅಪರಾಧಿಗಳಿಗೆ, ದೇಶದ್ರೋಹಿಗಳಿಗೆ, ಸಮಾಜದ್ರೋಹಿಗೆ ಹೇಗೆ ಬಂದಿದೆ? ನೀವು ಮುಖ್ಯಮಂತ್ರಿ ಆದ ತಕ್ಷಣ ರಾಜ್ಯಸಭೆಯ ಚುನಾವಣೆಯನ್ನು ನಡೆಯಿತು. ವಿಧಾನಸೌಧದೊಳಗೆ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾವು ಪಾಕಿಸ್ತಾನ ಜಿಂದಾಬಾದ್ ಕೇಳಿದ್ವಿ. ನೀವು ಬಿಟ್ಕೊಂಡ್ರಿ. ಆದರೆ FSL ರಿಪೋರ್ಟ್ ಬಂದ ಮೇಲೆ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿದ್ರಿ, ದಿನ ತಳ್ಳಿದ್ರಿ. ಶಿವಮೊಗ್ಗದಲ್ಲಿ ಯಾವ ಔರಂಗಜೇಬ್ ಹಿಂದೂಗಳನ್ನ ಕಗ್ಗೊಲೆ ಮಾಡಿದ? ಆ ದೊಡ್ಡ ಖಡ್ಗದ, ರಕ್ತ ಸಿಕ್ತ ಖಡ್ಗದ ಪ್ರದರ್ಶನ ಮಾಡ್ತಾರೆ. ಕೋಲಾರದಲ್ಲಿ ಇದರ ಪ್ರದರ್ಶನ ನಡೆಯುತ್ತೆ. ಟಿಪ್ಪುವನ್ನ ವೈಭವೀಕರಣ ಮಾಡೋದು ಮಾಡ್ತಾ ಇದ್ದಾರೆ. ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಯಾವ ಹುಡುಗ ಹನುಮಾನ್ ಚಾಲೀಸವನ್ನ ಚಿಕ್ಕಪೇಟೆಯಲ್ಲಿ ಹಾಕೊಂಡಿದ್ದ, ಅವನ ಮೇಲೆ ಹಲ್ಲೆ ನಡೆಯುತ್ತೆ. ಕೇಳಕ್ಕೆ ಹೋದ ನಮ್ಮ ಮೇಲೆ ಕೇಸ್ ಹಾಕಿದ್ರಿ ನೀವು. ಇವತ್ತು ಅಶೋಕ್ ಅವರು ಅಥವಾ ನಾವು ಮಾಡಿದ ತಪ್ಪೇನು? ಯಾವ ಅಪರಾಧಕ್ಕಾಗಿ ನೀವು FIR ಅನ್ನು ಹಾಕಿದ್ದೀರಿ? ನಮ್ಮ ಅಪರಾಧ ನಿಮ್ಮನ್ನು ಕೇಳಬಾರದು, ಕೇಳಿದ ಅಪರಾಧ. ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ಅಪರಾಧ. ಇವತ್ತು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವುದಕ್ಕಾಗಿ, ಪ್ರಜಾತಂತ್ರವನ್ನ ಕಗ್ಗೊಲೆ ಮಾಡುವಂತದ್ದು ನೀವು ಮಾಡ್ತಾ ಇದ್ದೀರಿ. ಪ್ರಜಾತಂತ್ರದ ರಕ್ಷಕರು ನೀವು. ಮೊನ್ನೆ ಭಾನುವಾರ ರಾಜ್ಯದಾದ್ಯಂತ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಶಾಲೆ ಮತ್ತು ಕಾಲೇಜು ಮಕ್ಕಳನ್ನ ಮಾನವ ಸರಪಳಿ ಮಾಡಿದ್ರು. ಯಾವ ಪುರುಷಾರ್ಥಕ್ಕೆ? ಜನ ಬರಲಿಲ್ಲ. ಮನೆಯಿಂದ ಮನೆಗೆ ಹೋಗಿದ್ದಂತ ಮಕ್ಕಳನ್ನ ಕರ್ಕೊಂಡು ಬಂದು ರಸ್ತೆ ತುಂಬ ನಿಲ್ಸಿದ್ರಿ, ಆ ಬಿಸಿಲಲ್ಲಿ ನಿಲ್ಸಿದ್ರಿ. ನೂರಾರು ಫೋನ್ ಬಂತು ನಮ್ಗೆ, ಮೇಡಮ್ ನಮ್ಮ ಮಕ್ಕಳನ್ನ ಬಿಸಿಲಲ್ಲಿ ನಿಲ್ಸಿದ್ದಾರೆ. ಯಾವ ಸಂವಿಧಾನದ ರಕ್ಷಣೆ ಮಾಡಕ್ ಹೊರಟಿದ್ದೀರಿ ನೀವು? ನಿಮ್ಮ MLC ಬಾಂಗ್ಲಾದೇಶದ ಮಾದರಿಯಲ್ಲಿ ಗವರ್ನರ್ ಅನ್ನ ಓಡಿಸ್ತೀವಿ, ಒದ್ದೋಡಿಸ್ತೀವಿ ಅಂತ ಮಾತಾಡ್ತಾರೆ. FIR ಆಗಲ್ಲ. ನಿಮ್ಮ ಮುಖಂಡರು ಇದೊಂದು ಸಣ್ಣ ಘಟನೆ ಅಂತ ಹೇಳಿ ಆರ್ಕೆ ಉತ್ತರ ಕೊಡ್ತಾರೆ, ಅವರ ಮೇಲೆ ಕ್ರಮ ಆಗಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯ ರೀತಿಯಲ್ಲಿ ನಡೀತಾ ಇರುವಂತ ಸರ್ಕಾರ ಇಲ್ಲ. ಎಲ್ಲೆಲ್ಲಿ ಘಟನೆ ಆಯ್ತು? ಮೈಸೂರಲ್ಲಿ ಅದೇ ರೀತಿಯ ಮೆರವಣಿಗೆ, ಬೆಂಗಳೂರಲ್ಲಿ ಅದೇ ರೀತಿಯ ಮೆರವಣಿಗೆ, ಶಿವಮೊಗ್ಗದಲ್ಲಿ, ಚಿತ್ರದುರ್ಗದಲ್ಲಿ, ಕೋಲಾರದಲ್ಲಿ, ಬೆಳಗಾಮಲ್ಲಿ. ಯಾರು ಯಾವ ಘೋಷಣೆ ಬೇಕಾದ್ರೂ ಹಾಕ್ಬೋದು. ಮೊನ್ನೆ ಮೈಸೂರಲ್ಲಿ ನಿಮ್ಮ ಕಾಲ್ಬುಡದಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ. ಮೊನ್ನೆ ಸೋಮವಾರ ನಡೆದಂತ ಮೊಹರಂ ಅಲ್ಲ, ಮೊಹರಂನ ಮೆರವಣಿಗೆಯಲ್ಲಿ, ಈದ್ ಮಿಲಾದಿನ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಅಂದ್ರೆ ನೀವು ಸಡಿಲ ಕೊಟ್ಟಿರೋದಕ್ಕೆ, ನೀವು ಒಳೈಕೆ ರಾಜಕಾರಣ ಮಾಡುವುದಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಬಹುಸಂಖ್ಯಾತರನ್ನ, ಹಿಂದೂಗಳನ್ನ ನೀವು ಬಲಿಪಶು ಮಾಡ್ತಾ ಇದ್ದೀರಿ. ಆ 25 ಅಂಗಡಿ ಸುಟ್ಟೋದ್ವಲ್ಲ, ಒಂದ್ಸರಿ ನೀವು ಹೋದ್ರ ಬಹಳ ಮಾತಾಡ್ತೀರಿ ನೀವು. ನಿಮ್ಮ ಕೇಂದ್ರದ ನಾಯಕರು ಬಹಳ ಬಂದು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ. ಎಲ್ಲಿಗೆ
ಬಿಜೆಪಿ ರಾಜ್ಯ ನಡೆಸ್ತಾ ಇರುವಂತ ಜಾಗಗಳಿಗೆ ಓಡೋಗಿ ಬರ್ತಾರೆ. ಕನಿಷ್ಠ ಪಕ್ಷ ಅವರು ಬರೋದು ಬೇಡಪ್ಪ, ಬಹಳ ದೂರದಲ್ಲಿದ್ದಾರೆ, ಅಮೆರಿಕದಲ್ಲಿ ಇರ್ಬೇಕು ಅವರು. ನೀವು ಹೋಗ್ಬೇಕಿತ್ತಲ್ಲ ಬೆಂಗಳೂರಲ್ಲಿ, ನಿಮ್ಮ ಮೈಸೂರಿಂದ ನಮ್ಮ ಬೆಂಗಳೂರಿಂದ ಎಷ್ಟು ದೂರ ಇದೆ ನಾಗಮಂಗಲ, ಯಾಕೆ ಹೋಗಿಲ್ಲ? ಗೃಹ ಸಚಿವರು ಹೋಗಲ್ಲ, ಮುಖ್ಯಮಂತ್ರಿಗಳು ಹೋಗಲ್ಲ, ಅಂದ್ರೆ ಹಿಂದೂಗಳಿಗೆ ಮಾನ ಮರ್ಯಾದೆ ಇಲ್ಲ, ಹಿಂದೂಗಳ ಜೀವಕ್ಕೆ ಬೆಲೆ ಇಲ್ಲ, ಹಿಂದೂಗಳ ದೇವರಿಗೆ ಬೆಲೆ ಇಲ್ಲ. ನಿಮ್ಗೆ ಶ್ರದ್ಧೆ ಇಲ್ಲದೆ ಇರ್ಬೋದು, ನೀವು ಚುಪ್ ಚುಪ್ಪಾಕೆ ಪೂಜೆ ಮಾಡಬಹುದು, ಆದ್ರೆ ನಾವಾಗಲ್ಲ. ನಾವು ರಸ್ತೆಯಲ್ಲಿ ಪೂಜೆ ಮಾಡುವವರು. ಯಾವ ಗಣೇಶ? ಸ್ವಾತಂತ್ರ್ಯಕ್ಕೆ ಪ್ರೇರಣೆ ಕೊಟ್ಟಂತ ಗಣೇಶನಿಗೆ ನಾವು ಪೂಜೆ ಮಾಡ್ತಿದ್ದೀವಿ, ಬೀದಿ ಬೀದಿಯಲ್ಲಿ ಮಾಡ್ತೀವಿ. ಆದ್ರೆ ಇವತ್ತು ಬೇರೆ ಬೇರೆ ಜಾಗದಲ್ಲಿ ಅಲ್ಪಸಂಖ್ಯಾತರು ಈ ರೀತಿಯ ವರ್ತನೆ ಮಾಡುವುದಕ್ಕೆ ಇದಕ್ಕೆ ನಿಮ್ಮ ಕುಂಭಕ್ಕೂ ಕಾರಣ, ನೀವು ಕೊಟ್ಟಿರುವಂತ ಸಲಿಗೆ ಕಾರಣ, ವಿಧಾನಸೌಧದಲ್ಲೂ ಸಲಿಗೆ, ನಿಮ್ ಮನೆಯಲ್ಲೂ ಸಲಿಗೆ, ನಿಮ್ ಕ್ಷೇತ್ರದಲ್ಲೂ ಅದೇ, ರಾಜ್ಯದ ಅಂತ ಇವತ್ತು ಅದನ್ನೇ ಅನುಸರಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ನಿನ್ನ ಫ್ಲಾಗ್ ಹಾರಿಸಿದ್ರಲ್ಲ, ಏನು ಕ್ರಮ ಕೈಗೊಳ್ತೀರಿ? ಭಾರತದ ಎಂಬ್ಲಮ್ ಆಕ್ಟ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ, ಭಾರತದ ಫ್ಲಾಗ್ ಕೋಡ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ. ದೇಶದ್ರೋಹದ ಕೇಸ್ ಹಾಕ್ಬೇಕು, ಎಷ್ಟು ಜನರ ಮೇಲೆ ಹಾಕಿದ್ರಿ? ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ದೇಶದ್ರೋಹ ಮಾಡಿದ್ರೆ ಇದಕ್ಕೆ ಶಿಕ್ಷೆ ಆಗಲ್ಲ ಅನ್ನುವಂತ ಸಂದೇಶ ಕೊಟ್ಟವರು ಯಾರು? ನೀವೇ. ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇತ್ತು, ನಾವು ಸಾರಿ ಸಾರಿ ಹೇಳಿದ್ವಿ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರೇ ನಮ್ಮ ಹಿಂದೂ ಯುವಕರ ಹತ್ಯೆ ಮಾಡ್ತಾ ಇದ್ದಾರೆ ಹೇಳಿದ್ವಿ ನಾವು. ನೀವೇನ್ ಮಾಡಿದ್ರಿ? ಅವರ ಎಲ್ಲ ಕೇಸ್ಗಳನ್ನ ವಾಪಸ್ ತಗೊಂಡು ಎಲ್ಲರನ್ನ ಜೈಲಿಂದ ಆಚೆ ಬಿಟ್ರಿ. ಅವರು ಬಂದು ಇದನ್ನೇ ಮಾಡೋದು. ನಾಗಮಂಗಲ, ಬೆಳಗಾಮು ಅಥವಾ ಕೋಲಾರದಲ್ಲಿ ಇವತ್ತು ಏನ್ ನಡೀತಾ ಇದೆಯಲ್ಲ, ಯಾವ ದ್ರೋಹಿಗಳನ್ನ ನೀವು ಆಚೆ ಬಿಟ್ರಲ್ಲ ಅಂತವರಿಂದ ಇದು ನಡೀತಾ ಇದೆ. ಸಿದ್ದರಾಮಯ್ಯನವರ ಹಿಟ್ಲರ್ ರಾಜಕಾರಣ, ಸಿದ್ದರಾಮಯ್ಯನವರ ಒಂದು ರೀತಿಯ ಅಘೋಷಿತ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮನ್ನ ಅತ್ಯಂತ ಭಯಭೀತವಾಗಿ ಓಡಾಡುವ ರೀತಿಯಲ್ಲಿ ಮಾಡ್ತಾ ಇದೆ. ನಮ್ಮ ಕಾರ್ಯಕರ್ತರ ಮೇಲೆ ಪದೇ ಪದೇ ಕೇಸು, ಯಾರು ಕೇಳೋರಿಲ್ಲ. ಪೊಲೀಸ್ ಸ್ಟೇಷನ್ ಹೋದ್ರೆ ಎಫ್ಐಆರ್ ತಗೊಳ್ಳಲ್ಲ, ಒಂದು ಪಾರ್ಟಿದ್ದು ತಗೊಂತಾರೆ, ಇನ್ನೊಂದು ಪಾರ್ಟಿದ್ದು ತಗೊಳ್ಳಲ್ಲ, ನ್ಯಾಯಯುತವಾಗಿ ತನಿಖೆ ಮಾಡಲ್ಲ. ನಮ್ಮ ಕಾರ್ಯಕರ್ತರ ಹೆದರಿಸುವಂತದ್ದು. ನೀವು ಯಾವುದೇ ಕೆಲಸಕ್ಕೆ ಆಚೆ ಬಂದ್ರೆ ಎಫ್ಐಆರ್ ಹಾಕ್ತೀವಿ, ಅರೆಸ್ಟ್ ಮಾಡ್ತೀವಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ತೀವಿ, ಜೈಲು ಕಳಿಸ್ತೀವಿ. ಇದು ಇವತ್ತು ಸಿದ್ದರಾಮಯ್ಯನವರ ಆಡಳಿತ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಇಂಥ ಮಾನಸಿಕತೆಯನ್ನು ಬಿಟ್ಬಿಡಿ. ನಾವು ಹೆದರಿ ಓಡೋಗೋರಲ್ಲ, ನೀವು 100 ಎಫ್ಐಆರ್ ಹಾಕಿ. ನಾವು ಯಾವ ಎಫ್ಐಆರ್ ಗೆ ಹೆದರಲ್ಲ. ಹನುಮನ ಚಾಲೀಸಕ್ಕೆ ನಾವು ಹೋಗಿ ಪ್ರತಿಭಟನೆಗೆ ಹೋದ್ರೆ ಅದಕ್ಕೂ ಎಫ್ಐಆರ್ ಹಾಕಿದ್ರಿ. ಇಲ್ಲಿ ಮಾತ್ರ ಅಲ್ಲ, ನಿಮ್ಮ ಪಾರ್ಟ್ನರ್ ಅಲ್ಲಿನೂ ಹಾಕಿದ್ರು, ಚೆನ್ನೈನಲ್ಲಿ. ಸಾರಿ ಕೇಳಕ್ ಹೇಳಿದ್ರು ಕೋರ್ಟ್ ಅಲ್ಲಿ, ಅಲ್ಲಿ ಅಡ್ವೊಕೇಟ್ ಜನರಲ್ ಬಂದು. ನಾನು ಹೇಳಿದೆ, ನಾವು ಸಾರಿ ಕೇಳೋ ಪ್ರಶ್ನೆ ಬರಲ್ಲ, ನಾವು ಕೇಸನ್ನ ಫೈಟ್ ಮಾಡ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ ಹೋಗ್ತೀವಿ. ಇಲ್ಲಿ ಇವತ್ತು ಕೇಸ್ ನಡೀತಾ ಇದೆ ಹನುಮಾನ್ ಚಾಲೀಸದು, ಮತ್ತೊಂದು ಕೇಸ್ ಹಾಕಿದ್ರಿ ನಾಗಮಂಗಲದ್ದು. ನಾವೆದ್ರಿ ಓಡಿ ಹೋಗಲ್ಲ ಸಿದ್ದರಾಮಯ್ಯನವರೇ, ನಾವು ಹೋರಾಟ ಮಾಡ್ಕೊಂಡು ಬಂದಂತವರು. ನಮ್ಮ ಯಾವುದೇ ಶಾಸಕರ ಮೇಲೆ, ಯಾವುದೇ ಕಾರ್ಯಕರ್ತರ ಮೇಲೆ ನೀವು ಕೇಸ್ ಹಾಕಿದ್ರು ನಾವು ಸುಮ್ಮನೆ ಇರಲ್ಲ, ಹೋರಾಟ ಮಾಡೋರೆ, ಸತ್ಯವನ್ನು ಸತ್ಯ ಅಂತ ಹೇಳೋರೆ, ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡೋರೆ. ಅಧಿಕಾರ ಪರ್ಮನೆಂಟ್ ಅಲ್ಲ, ಸರ್ಕಾರಗಳು ಪರ್ಮನೆಂಟ್ ಅಲ್ಲ. ನಿಮ್ಗೆ ಅಹಂಕಾರ ಇರ್ಬೋದು, 135 ಗೆದ್ದಿದ್ದೀವಿ, ನಮ್ಗೇನಾಗುತ್ತೆ, ನಮ್ಮನ್ನೇನ್ ಮಾಡ್ತಾರೆ, ಅಹಂಕಾರ ಇರ್ಬೋದು. ಆದ್ರೆ ಜನ ಪಾಠ ಕಲಿಸೇ ಕಲಿಸ್ತಾರೆ, ಇದನ್ನು ನೀವು ಬರುವ ದಿನಗಳಲ್ಲಿ ನೋಡ್ತೀರಿ. ಯಾವ ಪ್ರಚೋದನೆ? ನಮ್ಮ ಗಣಪತಿಯನ್ನ ನೀವು ವ್ಯಾನಲ್ಲಿ ಕರ್ಕೊಂಡೋಗಿ, ಅವರನ್ನ ಅರೆಸ್ಟ್ ಮಾಡಿದಂತೆ ಕರ್ಕೊಂಡೋಗಿ ವಿಸರ್ಜನೆ ಮಾಡಿದ್ದೇವೆ ಅಂತ ಹೇಳಿದ್ದನ್ನ ಪ್ರಚೋದನೆ ಆಗತ್ತ? ನಾನು ಅದನ್ನೇ ಹೇಳಿರೋದು.
ನಮ್ಮ ಗಣಪತಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಮ್ಮ ಗಣಪತಿ ಅರೆಸ್ಟ್ ಆಗಿದ್ದಾನೆ ಹೇಳಿದೀವಿ. ಇದು ಪ್ರಚೋದನೆನ? ನೀವು ಮಾಡಿ ತೋರಿಸಿ, ನಿಮ್ಮ ಪೊಲೀಸ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಜನರಿಂದ ಮಾಡಿಸ್ಬೇಕಿತ್ತಲ್ಲ, ನಿಮ್ಗೆ ಧೈರ್ಯ ಇದ್ರೆ. ಅಲ್ಲಿ ಭಕ್ತರು ಆ ಗಣಪತಿಯನ್ನು ಇಟ್ಟಿದ್ರು, ಪೂಜೆ ಮಾಡಿದ್ರು, ಅವರಿಂದ ಮಾಡಿಸ್ಬೇಕಿತ್ತು. ನಿಮ್ ಸರ್ಕಾರಕ್ಕೆ ಅಷ್ಟು ತಾಕತ್ ಇಲ್ಲ ಅಂದ್ರೆ ನಿಮ್ಮ ಪೊಲೀಸ್ ಅದನ್ನು ಎತ್ಕೊಂಡು ಹೋಗ್ತಾನೆ, ವ್ಯಾನಲ್ಲಿ ಪೊಲೀಸ್ ವ್ಯಾನಲ್ಲಿ ಕೂಡಿಸ್ತಾನೆ, ಅವನು ತಗೊಂಡೋಗಿ ವಿಸರ್ಜನೆ ಮಾಡ್ತಾನೆ ಅಂದ್ರೆ ಏನ್ ನಡೀತಿದೆ? ಇದು ಪ್ರಚೋದನೆನ? ದ್ವೇಷದ ರಾಜಕಾರಣ ಮಾಡ್ತಾ ಇರುವಂತವ್ರು ಕಾಂಗ್ರೆಸ್ ಅವರು. 135 ಗೆದ್ದಿದೀವಿ ಅನ್ನುವಂತ